ಸೊ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸೆಕ್ಯೂರಿಟೀಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೋಡ್ಬೋದು ನಿಮಗೆ ಇಲ್ಲಿ ಕೆಳಗಡೆ ಫಿಂಗರ್ ಪ್ರಿಂಟ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಈ ಫಿಂಗರ್ ಪ್ರಿಂಟ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಮೊಬೈಲ್ಗೆ ಯಾವುದಾದ್ರು ಪ್ಯಾಟರ್ನ್ ಮುಂಚೆ ಇಟ್ಟಿದ್ರೆ ಸೊ ನೀವಿಲ್ಲ ಅದನ್ನು ಪ್ಯಾಟರ್ನನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಇಲ್ಲಿ ಸ್ಟಾರ್ಟ್ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ತಂಬನ್ನು ಯಾವ ಬೆರಳನ್ನು ಕೊಡ್ತೀರ ಸೊ ನೀವು ಆ ಬೆರಳನ್ನು ಇಟ್ಟು ಇಲ್ಲಿ ಏನು ಬ್ಲೂ ಲೈನ್ ಕಾಣ್ತಾ ಇದೆ ಸೊ ಆ ಬ್ಲೂ ಲೈನ್ ಫುಲ್ಲು ಕಂಪ್ಲೀಟ್ ಆಗಿ ನಿಮ್ಮ ತಂಬು ಕ್ಲಿಯರ್ ಆಗಬೇಕು. ಆ ರೀತಿ ಒಂದೆರಡು ಮೂರು ಸಲ ತೆಗಿಬೇಕಾಗತ್ತೆ. ಸೊ ಜಾಸ್ತಿ ಟೈಮ್ ಬೇಕಾದ್ರೂ ಆಗ್ಬೋದು. ಸೊ ಒಟ್ಟೆಯಲ್ಲಿ ಅದು ಕಂಪ್ಲೀಟ್ ಆಗಬೇಕು. ಆ ರೀತಿಯಾಗಿ ಮಾಡಿದರೆ ಮಾತ್ರ ನಿಮ್ಮ ಏನು ಫಿಂಗರ್ ಪ್ರಿಂಟ್ಸ್ ಅಕ್ಸೆಪ್ಟ್ ಆಗುತ್ತೆ. ಸೊ ಈಗ ನಾವೀಗ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಈ ಕಂಪ್ಲೀಟ್ ಆದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಡನ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಏನು ನಿಮ್ಮ ಮೊಬೈಲ್ ಈಗ ಫಿಂಗರ್ ಪ್ರಿಂಟ್ಸ್ ಲಾಕ್ ಅಕ್ಸೆಪ್ಟ್ ಆಗಿದೆ. ಸೊ ಈ ರೀತಿಯಾಗಿ ನಿಮ್ಮ ನೋಡ್ತಾ ಇರ್ಬೋದು, ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಫಿಂಗರ್ ಪ್ರಿಂಟ್ಸನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಲಾಕ್ ಓಪನ್ ಆಗುತ್ತೆ. ಈಸಿಯಾಗಿ ಈ ರೀತಿಯಾಗಿ ನಿಮ್ಮ ವಿವೋ Y200 ಮೊಬೈಲ್ಗೆ ಫಿಂಗರ್ ಪ್ರಿಂಟ್ಸನ್ನು ಈ ರೀತಿಯಾಗಿ ಸೆಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಆಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.